ನಮಸ್ತೆ, ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನೆಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಾ ಇರುವಂಥದ್ದು ವೈರಿಯನ್ನು ಯಾವ ರೀತಿ ಮರವು ಮಾಡಬೇಕು. ಅವನು ನಿಮ್ಮ ಸುದ್ದಿಗೆ ಬರಬಾರ್ದು, ನಿಮ್ಮನ್ನು ಮರ್ತೋಗ್ಬೇಕು. ಅವನು ನಿಮಗೇನೋ ಒಂದು ತೊಂದರೆ ಕೊಡಬೇಕು ಅಂದ್ಕೊತಾನೆ, ಆದರೆ ಆ ತೊಂದರೆ ಕೊಡೋಕ್ಕೆ ನೀವು ಅವನಿಗೆ ಜ್ಞಾಪನ ಬರಬಾರ್ದು ಅನ್ನೋದು ಈ ಮರವು ಅಂತ ಹೇಳಿ ವೈರಿಯನ್ನು ಮರವುಗೊಳಿಸೋದು ಹೇಗೆ ಅಂತಂದ್ಬಿಟ್ಟು. ಇದಕ್ಕೆ ಬೇಕಾಗಿರುವಂಥದ್ದು ಈ ಬಿಳಿ ಗೋಕರ್ಣ ಬೇರು ಅಂತ ಹೇಳ್ತಾರೆ, ಅದನ್ನು ಸಿದ್ಧಿ ದಿನದಲ್ಲಿ ತರಬೇಕು. ಒಂದು ಒಳ್ಳೆ ಸಿದ್ಧಿ ದಿನ ಅಂದರೆ ಒಂದು ಶುದ್ಧವಾದ ದಿನ ತರಬೇಕು. ಮತ್ತು ಅದೇ ರೀತಿ ಪಂಚರಂಗಿ ಬೇರು ಅಂತ ಹೇಳ್ತಾರೆ, ಇದನ್ನು ನೀವು ಅರ್ಥ ಆಗಿಲ್ಲ ಅಂದರೆ ಒಂದು ಈ ಮೂಲಿಕೆಗಳನ್ನೆಲ್ಲ ಮಾರುವಂಥ ಸ್ಥಳದಲ್ಲಿ ಹೋಗಿ ಕೇಳಿದಾಗ ಅವರು ಕೊಡ್ತಾರೆ ಅದನ್ನು. ಈ ಪಂಚರಂಗಿ ಬೇರನ್ನ ಮೂಲ ನಕ್ಷತ್ರದಲ್ಲಿ ತರಬೇಕು, ಎರಡನ್ನು ಸಮಾನವಾಗಿ ಕುಟ್ಟಿ ಪುಡಿ ಮಾಡಬೇಕು. ಅದಕ್ಕೆ ಮತ್ತೇನು ಸೇರಿಸ್ಬೇಕಪ್ಪ ಅಂದರೆ, ಈ ಬ್ರಾಹ್ಮಣರು ಸತ್ತವ್ರನ್ನ ಸುಡ್ತಾರೆ, ಈ ಬ್ರಾಹ್ಮಣ ಇದರವ್ರನ್ನ ಕೆಲವು ಇದರಲ್ಲಿ ಅವರು ಇದರ ಸುಡ್ತಾರೆ. ಆ ಸತ್ತ ಒಂದು ಬೂದಿ ಬೇಕು, ಆ ಸತ್ತಂಥ ಆ ಬ್ರಾಹ್ಮಣ ಸತ್ತಂಥ ಬೂದಿ ಬೇಕು. ಅದೇ ರೀತಿ ಬಾಣಂತಿ ಸುಟ್ಟಂಥ ಬೂದಿ ಕೂಡ ಬೇಕು. ಮತ್ತು ಇದನ್ನಕ್ಕೆ ಈ ಕುಂಬಾರರ ಹವಿಗೆ ಅಂದರೆ ಈ ಮಡಕೆ ಎಲ್ಲ ಮಾಡ್ತಾರಲ್ಲ, ಕುಂಬಾರರ ಒಂದು ಹವಿಗೆ ಅಂತ ಹೇಳ್ತೀವಿ, ಆ ಒಂದು ಇದರಲ್ಲಿ ಬೂದಿ, ಅವ್ರದ್ದು ಬೂದಿ ಇದಕ್ಕೆಲ್ಲ ತಗೋಬೇಕು. ತಗೊಂಡು ಈ ಭಾನುವಾರ ದಿವಸ ತಂದು ಈ ಒಂದು ಏನು ಸ್ಮಶಾನ ಅಥವಾ ರುದ್ರಭೂಮಿ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಅಲ್ಲಿ ಹೋಗಿ ಕಲಿಸ್ಬೇಕು. ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ತೊಗೊಂಡು ಬಂದು ಅದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ಯಾರು ನಿಮ್ಮ ತಂಟೆಗೆ ಬರಬಾರ್ದು, ನಿಮ್ಮ ಸುದ್ದಿಗೆ ಬರಬಾರ್ದು, ನಿಮ್ಮನ್ನು ಮರ್ತೋಗ್ಬೇಕು. ಅವರು ನಿಮಗೇನಾದ್ರು ತೊಂದರೆ ಮಾಡಬೇಕು ಅಂದ್ಕೊಂಡಿರ್ತಾರೆ, ಆದರೂ ಅವರು ಅದನ್ನು ಮರ್ತೋಗ್ಬೇಕು. ನಿಮ್ಮ ಹೆಸರೇ ನಿಮ್ಮ ಒಂದು ನನಗೆ ಅವ್ರಿಗೊಬ್ಬ ವೈರಿ ಇದ್ದಾನೆ ಅನ್ನೋದು ಅವ್ರು ಮರ್ತೋಗ್ಬೇಕು. ಆ ರೀತಿ ಮಾಡಬೇಕು ಅಂದರೆ ಅವನ ಹೆಸರು ಹೇಳಿಕೊಂಡು ನಮ್ಮ ಸುದ್ದಿಗೆ ಅವನು ಬರಬಾರ್ದು, ನಮ್ಮನ್ನು ಮರ್ತೋಗ್ಬೇಕು, ನಿಮ್ಮ ಹೆಸರು ಹೇಳ್ಕೋಬೇಕು, ಅವನ ಹೆಸರು ಹೇಳ್ಕೋಬೇಕು, ಇಂಥವನು ಇಂಥವ್ರನ್ನ ಮರ್ತು ಹೋಗಬೇಕು ಅಂತ ಹೇಳಿಕೊಂಡು ಅವ್ರ ತಲೆ ಮೇಲೆ ಒಂದು ಸ್ವಲ್ಪ ಅದನ್ನು ಈ ರೀತಿ ಒಂದು ಚಿಮುಕಿಸಿದಾಗ ಅವನು ಯಾರು ತಾನು ಎಲ್ಲಿದ್ದೀನಿ ಅನ್ನೋದು ಕೂಡ ಮರ್ತು ಹೋಗ್ತಾನೆ. ನೀವು ಯಾರು ಅವನು ಯಾರು ಅನ್ನೋದೇ ಅವನು ಮರ್ತು ಹೋಗ್ತಾನೆ. ಆ ರೀತಿ ಒಂದು ಮಾಡ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ, ಮತ್ತೊಂದು ಅದೇ ರೀತಿ ವೈರಿನ ಮರು ಮಾಡೋದಕ್ಕೆ ಈ ಒಕ್ಕಳ ಗುಂಡಿ ಬೇರು ಅಂತ ಹೇಳ್ತಾರೆ, ಒಕ್ಕಳ ಗುಂಡಿ ಬೇರು ಅಂತ ಹೇಳ್ತಾರೆ. ಇದನ್ನು ಒಂದು ಇದು ಕೂಡ ಒಂದು ಸಿದ್ಧಿ ದಿನ ಅಂದರೆ ಅಮೃತಗಳಿಗೆ ಅಂತೆಲ್ಲ ಏನು ಹೇಳ್ತೀವಲ್ಲ ಅಂಥ ಒಂದು ಅಂಥ ಸಮಯದಲ್ಲಿ ತರಬೇಕು. ಅದನ್ನು ಒಂದು ಮಾರುತಿ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನ ಅಥವಾ ಹನುಮಂತ ದೇವರ ಗುಡಿ ಅಂತೆಲ್ಲ ಹೇಳ್ತೀರ, ಆದ್ರ ದೇವಸ್ಥಾನ ಮುಂದುಗಡೆ ಇದನ್ನು ಆ ಬೇರನ್ನ ತಂದುಬಿಟ್ಟು ದೇವಸ್ಥಾನದ ಮುಂದುಗಡೆ ಅದನ್ನು ಹೂತು ಬಿಡಬೇಕು. ಒಂದು ಹಳ್ಳ ತೆಗೆದುಬಿಡು, ಒಂದು ನೀಟಾಗಿ ಇಕ್ಬಿಟ್ಟು ಒಂದು ಅದರೊಳಗೆ ಹೂತು ಬಿಡಬೇಕು. ಹೂತಾಗ 11 ದಿವಸ ಇದನ್ನು ಮಾತಾಡಬಾರ್ದು, ನೀವು ಮಾತಾಡದೆ 11 ದಿವಸ 11 ದಿವಸದ ಮೇಲೆ ಶನಿವಾರ ಯಾವತ್ತು ಬೀಳುತ್ತೋ ಅವತ್ತು ಹೋಗಬೇಕು. ಅದನ್ನು ತೆಗೆದುಬಿಟ್ಟು ತಂದು ಪೂಜೆ ಮಾಡಬೇಕು. ಪೂಜೆ ಮಾಡಿ ಬಾಯಲ್ಲಿ ಹಾಕ್ಕೊಂಡು ನೀವು ಬಾಯಿಯೊಳಗೆ ಎಲ್ಲರೂ ಒಂದು ಈ ದವಡೆ ಅಂತ ಏನು ಹೇಳ್ತೀವಿ ಅಥವಾ ನ್ಯಾಲ್ಗೆ ಕೆಳಗೆ ಅಂತ ಏನು ಹೇಳ್ತೀವಿ ಅಲ್ಲಿ ಇಟ್ಕೊಂಡಾಗ ಆ ಒಂದು ನಿಮ್ಮ ಶತ್ರು ನಿಮ್ಮನ್ನೇನು ಮಾಡಬೇಕು ನಿಮ್ಮನ್ನು ನೋಡ್ತಾನೆ, ಕೆಲವರಂತೂ ನೋಡ್ತಾ ಇದ್ದಂಗೆ ಅವ್ರಿಗೆ ಕೋಪ ಉಕ್ಕು ಬರುತ್ತೆ, ಇವನೇನು ಮಾಡಲಿ ಹಿಂಗೆ ಮಾಡಲಿ ಅನ್ನೋದು ಒಂದು ರೀತಿ ಕೋಪ ಅನ್ನೋದು ಅವ್ರಿಗೆ ಉಕ್ಕು ಬರುತ್ತೆ. ಆ ಥರ ಬಂದರೂ ಕೂಡ ನೀವು ಮುಂದೆ ಬಂದರೂ ಕೂಡ ಆ ವೈರಿ ನಿಮ್ಮನ್ನು ನೋಡಿದ್ರೆ ಸಾಕು, ಅವನೇ ಸೈಲೆಂಟಾಗಿ ಹೋಗ್ತಾನೆ, ನೀವು ಯಾರು ಅನ್ನೋದು ಮರ್ತೋಗಿ ಅವನೇ ತಲೆ ಬೋಗಿಸ್ಕೊಂಡು ಹೊರಟೋಗ್ತಾನೆ. ಅಕಸ್ಮಾತ್ ನಿಮಗೆ ಅದರಲ್ಲಿ ನನಗೆ ಒಂದು ಒಂದು ನಮ್ಮ ಇದರಲ್ಲಿ ಇರೋವಂಥದ್ದು ನಾನು ಹೇಳ್ತಾ ಇದ್ದೀನಿ, ಅವನ ಒಂದು ಅವ್ನಿಗೆ ಎಷ್ಟು ಮರವು ಅಂದರೆ ನೀವು ಯಾರು ಅಂತ ಗೊತ್ತಾಗಲಿ ಅವನು ಹೆಂಗೆ ನಿಂತ್ಕೊ ಬಂಡೆ ಕಲ್ ಥರ ನಿಂತ್ಕೊಂಡ್ಬಿಡ್ತಾನೆ. ಅಕಸ್ಮಾತ್ ಅವನ ಜೋಬೈಲಿ ನೀವು ಏನಾದರೂ ಹಣಕಾಸು ಏನಾದರೂ ಜೋಬಲ್ಲಿರ ತೊಗೊಂಡ್ರು ಕೂಡ ಅವನಿಗೆ ಅದನ್ನ ಹೇಳೋ ಕೂಡ ಮರ್ತೋಗ ಇಂಥವ್ರು ತೊಗೊಂಡ್ರು ಇಂಥವ್ರು ಮಾಡಿದ್ರು ಅನ್ನೋದು ಕೂಡ ಮರ್ತೋಗ್ತಾನೆ ಅಂತ ನಮ್ಮ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಅದೇ ರೀತಿ ಮತ್ತೊಂದು ನಾನು ಈ ಮಂಕುಗೊಳಿಸಲುವ್ರನ್ನ ಕೆಲವೊಂದು ಈಗ ಇದೊಂದು ಮರವು ಆಯಿತು, ನೀವು ಯಾರು ಅಂತ ಮರವು ಅನ್ನೋದು. ಇನ್ನೊಂದು ಅಂದರೆ ಮಂಕು ಆಗಿಬಿಡ್ತಾರೆ, ಅವ್ರು ಯಾವ ಕೆಲಸಕ್ಕೆ ಹೋಗೋಕ್ಕೂ ಕೂಡ ಒಂದು ಹೆಂಗೆ ಹೋಗಬೇಕು ಏನು ಅನ್ನೋದು ಅದೇ ಹೇಳ್ತಾರೆ, ತಲೆ ನನಗೆ ಮಂಕು ಹಿಡಿದುಬಿಟ್ಟಿದೆ, ಸೋಂಬೇರಿ ಥರ ಆಗಿಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಾರೆ ಸಾಕಷ್ಟು ಜನ. ನನಗೇನೋ ಒಂದು ಮಾಡಿದ್ದಾರೆ, ನನಗೆ ಮಂಕಾಗ್ಬಿಟ್ಟು ಏನು ಕೆಲಸ ಮಾಡೋಕ್ಕೂ ನನಗೆ ಇಷ್ಟ ಆಗಲ್ಲ, ಕೂತ ಹತ್ರ ಕೂತಿರ್ತೀನಿ, ತಿಂತೀನಿ, ಹೋಗಿ ಮಲಗ್ತೀನಿ ಅಂತ ಕೆಲವರು ಸಾಕಷ್ಟು ಸರಿ ಹೇಳಿರೋದು ನಾನು ಕೇಳಿದ್ದೀನಿ. ಇಂಥದ್ದು ಮಾಡಬೇಕು ಅಂದರೆ ಈ ಅದೇ ಒಂದು ರುದ್ರಭೂಮಿ ಅಥವಾ ಸುಡುಗಾಡಿನಲ್ಲಿ ಈ ಒಂದು ಯಾವುದೋ ಒಂದು ಶವನ ಸುಟ್ಟಿರ್ತಾರೆ, ಅಂಥ ಒಂದು
ಸೌದೆ ಅಥವಾ ಕಟ್ಟಿಗೆ ಅಂತ ಏನು ಹೇಳ್ತೀವಿ ಅದನ್ನು ತರಬೇಕು. ಅದನ್ನು ಯಾವ ವಾರ ತರಬೇಕು ಅಂದರೆ ಭಾನುವಾರ ದಿವಸ ಅಮಾವಾಸ್ಯೆ ದಿವಸ ತರಬೇಕು. ತಂದುಬಿಟ್ಟು ಅಲ್ಲಿ ಒಂದು ಈ ಮಶಾನದಲ್ಲೇ ಇರ್ತವೆ ಕೆಲವೊಂದು ಗೂಬೆಗಳು ಅನ್ನೋದು, ಈ ಗೂಬೆ ಅನ್ನೋ ಪಕ್ಷಿನ ಹಿಡಿದು ತಂದು ಅದೇ ಒಂದು ಸ್ಮಶಾನದ ಒಂದು ಶವಚ ಸುಟ್ಟಿರ್ತಾರೆ ಅದು ಚಟ್ಟಕ್ಕೆಲ್ಲ ಸೌದೆ ಹಾಕಿರ್ತಾರೆ ಅದೇ ಕುಕ್ಕೆಯಿಂದ ಅದೇ ಒಂದು ಕಟ್ಟಿಗೆಯಿಂದ ಈ ಗೂಗೆ ತಲೆ ಮಾತ್ರ ಸುಡಬೇಕು, ದೇಹ ಎಲ್ಲ ಸುಡಂಗಿಲ್ಲ. ಅದು ಅಂದರೆ ಈ ಒಂದು ಪಕ್ಷಿಗಳನ್ನ ಒಡೆದು ಸಾಯಿಸೋದು ಕರ್ಮ ಪಾಪ ಅಂತ ಹೇಳ್ತಾರೆ, ಆ ಥರದ್ದೆಲ್ಲ ನೋಡಿಕೊಂಡು ಮಾಡಿ. ಯಾಕೆಂದರೆ ತಿಳುವಳಿಕೆ ಇರಲಿ, ಇಂಥದ್ದು ಒಂದು ಕೆಲಸಕ್ಕೆ ಬರುತ್ತೆ, ತಿಳ್ಕೊಳ್ಳಿ ವಿದ್ಯೆಗಳು ಅನ್ನೋದಕ್ಕೆ ಮಾತ್ರ ಇಲ್ಲಿ ಒಂದು ಕೊಡೋದು. ಸುಮ್ಮನೆ ಒಂದು ಒಂದು ಪಕ್ಷಿನಾಗಲಿ ಯಾವುದೇ ಆಗಲಿ ಈ ರೀತಿ ಹಿಂಸೆ ಕೊಡಬಾರ್ದು ಅನ್ನೋದು ಒಂದು ಗ್ರಂಥದ ಒಂದು ಇದು. ಅದೇ ರೀತಿ ಇದನ್ನು ಸುಟ್ಟು ಕರೆಕ್ಟ್ ಮಾಡಿ ಬೂದಿ ಹಾಕಬೇಕು. ಬೂದಿ ಆದ ನಂತರ ಈ ಮೊದಲೇ ಒಂದು ಹೇಳಿದ್ದೀನೋ ಅದೇ ರೀತಿ ಕುಂಬಾರನ ಅವಿಗೆ ಬೂದಿ ಅಂದರೆ ಮಡಕೆ ಮಾಡೋರ ಅವಿಗೆ ಬೂದಿ, ಈ ಗೂಬೆದ ಮುಖದ ಬೂದಿ ಎರಡನ್ನು ಕಲಸ್ಬಿಡ್ಬೇಕು. ಎರಡನ್ನು ಕಲಸ್ಬಿಟ್ಟು ವೈರಿ ನಿಮ್ಮ ಯಾರು ಶತ್ರು ಅವ್ರ ಮೇಲೆ ಸ್ವಲ್ಪ ಚೆಲ್ಲಿದಾಗ ಅವನು ಮಂಕು ಬಡ್ದು ನಿಂತ್ಕೊಂಡ್ಬಿಡ್ತಾನೆ. ಯಾವುದೇ ಅವನಿಗೆ ಏನು ಮಾಡಬೇಕು ಏನು ಅಂತ ಗೊತ್ತಲ್ಲ, ಮಂಕು ಬಡ್ದಂಗೆ ನಿಂತ್ಕೊಳ್ತಾನೆ ಅಂತ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಉಸಿರುವಳ್ಳಿಯಿಂದ ಒಂದು ಕೆಲಸ ಇದೆ. ಅಂದರೆ ಇವೆಲ್ಲ ಪಕ್ಷಿ ಪ್ರಾಣಿಗಳು ಈ ಪ್ರಾಣಿ ಇದಕ್ಕೆಲ್ಲ ಮಾಡಬಾರ್ದು, ಯಾಕೆ ಆವಾಗ ಬರೆದಿರುವಂಥ ಗ್ರಂಥದ್ದು ನಾವು ಹೇಳ್ತಾ ಇದ್ದೀವಿ. ಈಗದ ಯಾವುದೇ ರೀತಿ ಯಾರು ಬರೆದಿರೋವಂಥದ್ದಲ್ಲ ಇದು, ಆಗಿನ ಕಾಲದಲ್ಲಿ ಬರೆದಿರೋವಂಥ ಗ್ರಂಥದ್ದು ವಿಷಯಗಳಿವು. ಇದನ್ನು ಗೋಸಂಬೆ ಅಂತಾರೆ ಅಥವಾ ಉಸಿರುವಳ್ಳಿ ಅಂತ ಹೇಳ್ತಾರೆ, ಉಡುಚಿ ಅಂತ ಕೂಡ ಹೇಳ್ತಾರೆ. ಇದು ಸಾಕಷ್ಟು ಹೆಸರುಗಳಿದೆ, ಒಬ್ಬೊಬ್ಬರು ಊರ ಕಡೆ ಒಂದೊಂದು ಜನರು ವಾಡಿಕೆ ಇದೆ. ಇದನ್ನು ಸಾಮಾನ್ಯ ಗೋಸುಂಬೆ ಅಂತಲೇ ಕರೆಯೋ ಜಾಸ್ತಿ ವಾಡಿಕೆ. ಉಸಿರುವಳ್ಳಿ ಅಂತಾರೆ, ಗೋಸುಂಬೆ ಅಂತಾರೆ, ಯಾಕೆಂದರೆ ಅದು ಕ್ಷಣಕ್ಕೊಂದು ಸರಿ ಬಣ್ಣ ಬದಲಾಯಿಸ್ತಾ ಇರುತ್ತೆ, ಏಳು ಬಣ್ಣಗಳನ್ನ ಅದು ಬದಲಾಯಿಸ್ತಾ ಇರುತ್ತೆ. ಅದಕ್ಕೆ ಕೆಲವರು ತಿಳಿದವ್ರು ಹೇಳ್ತಾರೆ, ನಾವು ಮಾತು ಕೊಟ್ಟು ಮರೆಸಿದಾಗ ಅಥವಾ ಮಾತು ಕೊಟ್ಟು ಅದನ್ನು ಮುರಿದಾಗ ಗೋಸುಂಬೆ ಥರ ಬಣ್ಣ ಬದಲಾಯಿಸ್ತೀಯಲ್ಲಪ್ಪ ನೀನು, ಒಂದು ನಿಮಿಷಕ್ಕಿದ್ದಿದ್ದ ಮನಸ್ಸು ಇನ್ನೊಂದು ನಿಮಿಷಕ್ಕಿಲ್ಲ ಅಂತ ಹೇಳೋದು ನಮ್ಮ ಹಳ್ಳಿ ಕಡೆ ಜನಗಳು ವಾಡಿಕೆ. ಸಾಮಾನ್ಯಗೆಲ್ಲರೂ ಅದನ್ನು ವಾಡ್ತಾರೆ. ಅದು ಆ ರೀತಿ ಇದನ್ನು ಈ ಹುಳನ ಭಾನುವಾರ ದಿವಸ ಅಂದರೆ ಹುಳ ಅಲ್ಲ ಇದು ಈ ಗೋಸುಂಬೆ, ಈ ರವಿವಾರ ಅಂದರೆ ಇದು ಭಾನುವಾರ ದಿವಸ ಇದನ್ನು ಅದನ್ನು ಒಡೆದು ತರಬೇಕು. ಅದನ್ನು ಅದನ್ನು ತಂದುಬಿಟ್ಟು ಅದ್ರ ಮೇಲೆ ಅದನ್ನು ಒಂಬತ್ತು ದಿವಸ ನೆರಳಲ್ಲೇ ಒಣಗಿಸ್ಬೇಕು, ಅದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲಿ ಒಣಗಿಸ್ಬೇಕು ಒಂಬತ್ತು ದಿವಸ. ನಂತರ ಅದನ್ನು ಸಿದ್ಧಿ ದಿವಸ ನೋಡಿಕೊಂಡು ಒಂದು ಒಳ್ಳೆಯ ಶುಭ ಮುಹೂರ್ತ ನೋಡಿಕೊಂಡು ಸ್ಮಶಾನದಲ್ಲಿ ಸುಟ್ಟುಬಿಟ್ಟು ಬೂದಿ ಮಾಡಬೇಕು. ಆ ಬೂದಿಯನ್ನು ಈ ಒಂದು ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಕಲಸ್ಬಿಡ್ಬೇಕು. ಅದನ್ನು ಬೂದಿ ಮಾಡಬೇಕು, ಬೂದಿಯನ್ನು ಎರಡೂ ಕಲಸ್ಬಿಟ್ಟು ಬೂದಿ ಮಾಡಿಬಿಟ್ಟು ಈ ಬೂದಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸ್ಬೇಕು. ಆ ಕಲಸದಂಥ ಒಂದು ಆ ಒಂದು ಏನಿರುತ್ತೆ ಅದು ಒಂಥರ ಅದು ಪೇಸ್ಟ್ ಆದಂಗೆ ಆಗುತ್ತೆ. ಆ ಪೇಸ್ಟ್ ಆಗ ಅಂಥದ್ದನ್ನ ಅಲ್ಲಿ ನಿಮಗೇನಾದರೂ ಅವರು ಹಚ್ಚೋ ರೀತಿ ನಿಮಗೆ ಆ ರೀತಿ ಇದ್ದಾಗ ಅವ್ರಿಗೆ ತಿಳಿದಿರೋ ಹಂಗೆ ತಲೆ ವೈರಿ ತಲೆಗೆ ಹಚ್ಚಿದಾಗ ಅದು ಕೂಡ ಮರು ಆಗುತ್ತೆ, ಅವ್ರಿಗೆ ಸಿಕ್ಕಾಪಟ್ಟೆ ಮರು ಅನ್ನೋದಾಗುತ್ತೆ. ಯಾವುದೇ ರೀತಿ ಅವರಿಗೆ ಜ್ಞಾಪನ ಶಕ್ತಿ ಅನ್ನೋದು ಇರೋಲ್ಲ. ವೀಕ್ಷಕರೇ, ಇದೆಲ್ಲ ನಾವು ತಿಳುವಳಿಕೆಗೋಸ್ಕರ ಕೊಡ್ತೀವಿ. ಇದನ್ನು ದ್ವೇಷಕ್ಕಾಗಲಿ ಅಥವಾ ಬೇರೆ ಬೇರೆ ಒಂದು ಕುತಂತ್ರಕ್ಕಾಗಲಿ, ಹಾಳಾಗಿ ಹೋಗ್ಬೇಕು ಅವರು ಅವರು ಹಿಂಗೆ ಹೋಗಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನು ಯಾವುದೇ ರೀತಿ ಮಾಡ್ಬೋದು ಮಾಡಬಾರ್ದು. ಯಾಕೆ ಅಂದರೆ ಈ ಒಂದು ಯಾವುದೇ ವಿದ್ಯೆ ಅನ್ನೋದು ಪ್ರತಿಯೊಂದು ವಿದ್ಯೆಯೂ ಒಂದು ಮನುಷ್ಯನ ಅವನು ಕಲ್ತಿರಬೇಕು. ಯಾಕೆ ಅಂತಂದು ಎಲ್ಲ ವಿದ್ಯೆಗಳಲ್ಲೂ ಒಂದು ವಿದ್ಯೆ ಅನ್ನೋದು ಪ್ರತಿಯೊಂದಕ್ಕೂ ಒಂದು ಸಮಸ್ಯೆ ಅನ್ನೋದಕ್ಕೆ ಒಂದು ಪರಿಹಾರ ಏನಂಗಿರುತ್ತೋ ಹಂಗಿರುತ್ತೆ. ಅದನ್ನು ತಿಳುವಳಿಕೆಗೋಸ್ಕರ ಇದನ್ನು ಒಂದು ಕೊಡ್ತಾರೆ ಹೊರತು ಇದನ್ನು ಮಾಡಿ ಕೆಲವೊಂದು ತೊಂದರೆಗಳು ಸಿಗಾಕೊಳ್ಳೋದೇ ಆಗಲಿ, ಬೇರೆಯವ್ರಿಗೆ ತೊಂದರೆ ಕೊಟ್ಟು ಅವ್ರಿಗೂ ತೊಂದರೆ ಕೊಟ್ಟು ನೀವು ಅನುಭವಿಸೋದಾಗಲಿ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ಇದನ್ನು ಕೆಲವು ಕಡೆ ಸಾಕಷ್ಟು ಕಡೆ ಇದನ್ನು ಕೊಡೋದಿಲ್ಲ. ಏಕೆಂದರೆ ಈ ಥರ ಕೆಟ್ಟದಕ್ಕೊಂದು ಬಳಸ್ಕೊಂಡು ದ್ವೇಷಕ್ಕೆ ಒಂದು ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೆ ಅದನ್ನು ಮಾಮೂಲಿಯಾಗಿ ಸುಮ್ಮನೆ ಇರೋ ಜನಕ್ಕೂ ಕೆಲವೊಂದು ಮಾಡೋಕ್ಕೆ ಹೋಗ್ತಾರೆ. ಅದೆಲ್ಲ ಮಾಡಬಾರ್ದು ಅದು, ಯಾಕೆಂದರೆ ಅದು ಭಾಳ ತಪ್ಪಾಗುತ್ತೆ. ವೀಕ್ಷಕರೇ, ಈ ಒಂದು ವಿಧಾನನ ತಿಳ್ಕೊಳ್ಳಿ. ಒಂದು ಕಲ್ತ್ಕೊಂಡಾಗ ಮುಂದಕ್ಕೆ ಯಾವುದಾದ್ರು ಒಂದು ಕೆಲಸಕ್ಕೆ ಇದು ಬರ್ಬೋದು ನಿಮಗೆ. ಯಾಕಂದ್ರೆ ಸಾಕಷ್ಟು ದುಷ್ಟಜನರೂ ಇದ್ದಾರೆ, ಇಲ್ಲ ಅಂತಲ್ಲ, ಅದರಲ್ಲಿ ಒಳ್ಳೆಯವರು ಎಷ್ಟಿದ್ದಾರೋ ಮುಕ್ಕಾಲು ಭಾಗ ದುಷ್ಟಜನಗಳು ಕೂಡ ಇದ್ದಾರೆ. ಕೆಲವ್ರು ಪಾಠ ಕಲಿಸ್ಬೇಕೆ ಹೊರತು ತೀರಾ ಅನ್ಯಾಯವಾಗಿ ಮಾಡಬಾರ್ದು. ಇದೆಲ್ಲ ನಾನು ಕೆಲವೊಂದು ಕೊಟ್ಟಾಗ ಅದಕ್ಕೆ ಮರು ಕೂಡ ಅಂದರೆ ಅದನ್ನು ಇಳಿಸೋ ಕೂಡ ಹೇಗೆ ಅಂತ ನಾನು ಕೊಡ್ತೀನಿ ನಾನು ಮುಂದಕ್ಕೆ. ಯಾಕೆಂದರೆ ಕೆಟ್ಟದ್ದು ಮಾಡಿಬಿಡ್ತೀವಿ ಆದರೆ ಅದನ್ನು ಮತ್ತೆ ನಾವು
ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕಲ್ವಾ, ಆ ಪರಿಹಾರ ಮಾಡೋ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಕೊಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ವೀಕ್ಷಕರೇ, ಇದೊಂದು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ, ಧನ್ಯವಾದಗಳು.